ಯಾಕಂದರೆ ನಾನು ಭಾಳಷ್ಟು ಮಂದಿ ಮೊನ್ನೆ ಮಾಧ್ಯಮಗಳಲ್ಲಿ ಸಾಕಷ್ಟು ಮಂದಿ ಮಂತ್ರಿಗಳೆಲ್ಲರೂ ಕೂಡ ಹೋಗಿ ಕೋರ್ಟಲ್ಲಿ ತಡೆಯಾಜ್ಞೆ ತೊಗೊಂಡಿದ್ದಾರೆ ಅನ್ನಂಥ ವಿಷಯವನ್ನು ತಾವು ಉಲ್ಲೇಖನೆ ಮಾಡುವಂಥ ಟೈಮಲ್ಲಿ ಕೂಡ, ಯಾಕಂದರೆ ಇಲ್ಲಿದ್ದಂಥ ಕಾಂಗ್ರೆಸ್ ನಾಯಕರು ಭಾರತೀಯ ಜನತಾ ಪಾರ್ಟಿ ಕಳೆದ ಚುನಾವಣೆಯಲ್ಲಿ 104 ಸ್ಥಾನ ಬಂದಿತ್ತು, ನಂತರ ದಿನಗಳಲ್ಲಿ ಸರ್ಕಾರ ಬರಲಿಕ್ಕೆ ಆಗಲಿಲ್ಲ. ಆಗಲಾರ್ದಂಥ ಟೈಮಲ್ಲಿ ಅವರಲ್ಲಿದ್ದಂಥ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವೊಂದು ಶಾಸಕರು ನಮಗೆ ಸೇರಿ ಇವತ್ತು ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವಂಥ ಕಾರಣವಾಯಿತು. ಅದಕ್ಕೋಸ್ಕರವಾಗಿ ಅಲ್ಲಿದ್ದಂಥವ್ರು ಏನು ಕಾಂಗ್ರೆಸ್ಸನ್ನು ಬಿಟ್ಟು ಬಂದರೆ ಅವರೆಲ್ಲರಿಗೂ ತೇಜಾವಧಿ ಮಾಡೋಂಥ ಕೆಲಸ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆ ತೇಜಾವಧಿ ಮಾಡುವಂಥ ಟೈಮಲ್ಲಿ ಅಲ್ಲಿ ಆಲ್ರೆಡಿ ಒಂದು ಸೀನಿ ಹೊರಗಡೆ ಬಂದು ಏನಾಯಿತು ಅನ್ನೋಂಥ ವಿಚಾರದ ಬಗ್ಗೆ ಉಲ್ಲೇಖನ ಮಾಡೋಕ್ಕೆ ಹೋಗಲ್ಲ. ಅದು ಫೇಕಾ ಕರೆಕ್ಟಾ ಅನ್ನೋಂಥದ್ದು ಇನ್ನು ತನಿಖೆ ನಡೀತಾ ಇದೆ. ತನಿಖೆ ಆಗೋಂಥ ಟೈಮಲ್ಲಿ ನಾನು ಮಾತಾಡೋದು ಕರೆಕ್ಟ್ ಅಲ್ಲ. ತನಿಖೆ ಆದ ನಂತರ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ನಂತರ ಇವತ್ತು ಕೂಡ ಸಾಕಷ್ಟು ಮಂದಿ ಮಂತ್ರಿಗಳು ಏನೋ ಅವರು ತಡೆಯಾಜ್ಞೆ ತಗೊಂಡಿರುತ್ತೆ. ಅನೇಕ ವರ್ಷಗಳಿಂದ ರಾಜಕಾರಣದಲ್ಲಿ ಜನರ ಮಧ್ಯೆ ಇದ್ದುಕೊಂಡು ಹೋರಾಟಗಳು ಮಾಡಿಕೊಂಡು ಶಾಸಕರಾಗಿ ಮಂತ್ರಿಗಳಾಗಿ ಜನಪ್ರತಿನಿಧಿಗಳಾಗಿ ಜನರ ಮಧ್ಯೆ ಇರುವಂಥ ಟೈಮಲ್ಲಿ ಅವ್ರಿಗೆ ಯಾವುದೇ ಕಳಂಕ ಬರಬಾರ್ದು. ಯಾರೊಬ್ಬರು ತೇಜಾವಧಿ ಮಾಡಿ ಅನ್ನ ಕಳಂಕ ಬಂದಂಥ ಟೈಮಲ್ಲಿ ಅನ್ನ ತೊಂದರೆ ಆಗುತ್ತೆ ಅನ್ನೋಂಥ ಕಾರಣದಿಂದ ಕೇವಲ CD ಅಂದ ತಕ್ಷಣ ಕೇವಲ ಅಲ್ಲಿ ರಾಸಲಿಲ್ಲಿರುತ್ತೆ ಇಲ್ಲಿಂದ ಹನಿ ಟ್ರ್ಯಾಪ್ ಇರುತ್ತೆ ಅಂದೇಳಿ ಯಾರು ತಿಳ್ಕೊಳಕ್ಕೆ ಹೋಗಬೇಡಿ. ಅದು ಬೇರೆ ಬೇರೆ ಕಾರಣಗಳು ಕೂಡ ಇರ್ಬೋದು. ಅವರು ಆಕಸ್ಮಿಕವಾಗಿ ಬೇರೆ ರೀತಿ ವಾಯ್ಸಲ್ಲಿ ಫೋನಲ್ಲಿ ಮಾತಾಡಿದಂಥ ವಿಷಯಗಳಾಗಿರ್ಬೋದು, ಇಲ್ಲದ್ರೆ ಅದು ಬೇರೆ ವಿಚಾರಗಳನ್ನು ಏನನ್ನ ಡಾಕ್ಯುಮೆಂಟ್ಸ್ ಏನನ್ನ ಬಹಿರಂಗವಾಗಿ ಬಿಡುಗಡೆ ಮಾಡುವಂಥ ವಿಚಾರ ಆಗಿದೆ. ಎಲ್ಲ ಸೇರಿದರೆ ಮಾತ್ರ ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದರಲ್ಲಿ ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದರ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಅನೇಕ ಟ್ರ್ಯಾಪ್ ಆಗಿದೆ. ಅದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. 100% ನಮ್ಮ ಪಾರ್ಟಿ ಮೇಲೆ ನಮ್ಮ ಮಂತ್ರಿಗಳ ಮೇಲೆ ತೇಜಾವಧಿ ಬಂದು ನಾನು ಯಾರೇ ಹೆಸರು ತೊಗೊಳಕ್ಕೆ ಹೋಗಲ್ಲ. ತೇಜಾವಧಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ತೇಜಾವಧಿ ಮಾಡಿದಂಥ ಟೈಮಲ್ಲಿ ಇವತ್ತು ರಾಜಕಾರಣದಲ್ಲಿ ಕ್ರೆಡಿಬಿಲಿಟಿ ಕಳ್ಕೊಂಡ್ರೆ ಇವತ್ತು ಜನರು ಇಕ್ಕಿಲ್ಲಾದಂಥ ಟೈಮಲ್ಲಿ ಕೋರ್ಟ್ ಹೋದರೆ ಮಾತ್ರ ಒಂದು ರೀತಿ ನಮ್ಮ ನ್ಯಾಯ ಸಿಗಬಹುದು ಅನ್ನೋಂಥ ಕಾರಣದಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ. ಭಾಳಷ್ಟು ಮಂದಿ ಇದರಲ್ಲಿ ಶಾಮೀಲಾಗಿದ್ದಾರೆ. ಆ ಶಾಮೀಲಾದಂಥವ್ರು ಯಾವ ಪಾರ್ಟಿಯವರು ಶಾಮೀಲಾಗಿದ್ದಾರೆ, ಯಾರ್ಯಾರು ನಾಯಕರು ಶಾಮೀಲಾಗಿದ್ದಾರೆ, ಯಾರ್ಯಾರು ಬೇರೆ ಹೊರಗಡೆ ಇದ್ದಂಥವ್ರು ಶಾಮೀಲಾಗಿದ್ದಾರೆ, ಯಾರ್ಯಾರು ಈ ರೀತಿ ಸಂಘ ಸಮಸ್ಯೆಗಳು ಶಾಮೀಲಾಗಿದ್ದರು, ಅದ್ರ ಬಗ್ಗೆ ತನಿಖೆ ಆಗ್ತದೆ. ತನಿಖೆ ಆದಂಥ ಹೊರಗಡೆ ಮಾಡ್ತಾ ಇದ್ದಾರಂತ ಟೈಮಲ್ಲಿ ನಾನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರು ಶಾಮೀಲಾಗಿದ್ದರಲ್ಲಿ ಎಲ್ಲಿ ಕೂಡ ನಾನು ಮಾತಾಡಲಿಲ್ಲ. ಏನಾಗೋದು ಅನ್ನೋಂಥ ವಿಚಾರದ ಬಗ್ಗೆ ನಾನು ಈಗಿನ ಸಂದರ್ಭದಲ್ಲಿ ನಾನೇನು ಮಾತಾಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ನೋಡೋಣ ಮುಂದಕ್ಕೆ ಏನಾಗುತ್ತೆ, ಕಾನೂನು ಯಾವ ರೀತಿಯಲ್ಲಿ ತೊಗೊಂಡು ಹೋಗುತ್ತೆ, ಯಾವ ರೀತಿಯಲ್ಲಿ ತಪ್ಪು ಬಿಡ್ತಾರೆ ಅಂತ ತನಿಖೆ ಏನಾಗ್ತದೆ.